ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಕನ್ಯಾ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ನವೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ಎರಡನೇ ತಾರೀಕಿನಂದು ಕನ್ಯಾ ರಾಶಿಗೆ ಶುಕ್ರ ಪ್ರವೇಶ ಮಾಡಿದರೆ ಆರನೇ ತಾರೀಕಿನಂದು ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ ಹದಿನಾರನೇ ತಾರೀಕಿನಂದು ರವಿ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಿದರೆ ಅವತ್ತಿನ ದಿವಸನೇ ಅಂದರೆ ಹದಿನಾರನೇ ತಾರೀಕೆ ಕುಜ ಸಹ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ಇಪ್ಪತ್ತ ಆರನೇ ತಾರೀಕಿನಂದು ಧನಸ್ಸು ರಾಶಿಗೆ ಬುಧ ಪ್ರವೇಶ ಮಾಡ್ತಾನೆ ಶುಕ್ರ ಇಪ್ಪತ್ತೊಂಬತ್ತನೇ ತಾರೀಕು ಇನ್ನೊಮ್ಮೆ ತನ್ನ ಸ್ಥಾನವನ್ನು ಪರಿವರ್ತನೆ ಮಾಡ್ತಾ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ ಈ ಎಲ್ಲ ಗ್ರಹದ ಸ್ಥಿತಿಗತಿಗಳಿಂದಾಗಿ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳನ್ನು ಅನುಭವಿಸಬಹುದು ಅಂತ ನೋಡೋಣ ಈ ಒಂದು ಕನ್ಯಾ ರಾಶಿಯವರಿಗೆ ಈ ಗ್ರಹ ಸ್ಥಿತಿಗಳು ಯಾವ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ ನೋಡೋಣ ಸೂರ್ಯ ಎರಡು ಮತ್ತು ಮೂರನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಕುಜ ಎರಡು ಮತ್ತು ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಬುಧ ಮೂರು ಮತ್ತು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ ಗುರು ಅಷ್ಟಮದಲ್ಲಿ ಅಂದರೆ ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಶುಕ್ರ ಒಂದು ಮತ್ತು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ ಶನಿ ಆರನೇ ಮನೆಯಲ್ಲಿಯೂ ರಾಹು ಏಳು ಕೇತು ರಾಶಿಯಲ್ಲಿಯೂ ಸಂಚಾರವನ್ನು ಮಾಡ್ತಾನೆ ಈ ಎಲ್ಲ ಗ್ರಹ ಸ್ಥಿತಿಗಳ ಸಂಚಾರದ ಎಫೆಕ್ಟ್ಸ್ಗಳು ಯಾವ ರೀತಿಯಾಗಿ ಇರಬಹುದು ಅಂತ ನೋಡೋಣ ಆದರೆ ಈಗ ಗ್ರಹಣ ಇಪ್ಪತ್ತೆಂಟನೇ ತಾರೀಕು ಅಕ್ಟೋಬರ್ನಂದು ತಿಂಗಳಾಂತ್ಯದಲ್ಲಿ ಸಂಭವಿಸ್ತಾ ಇರೋದರಿಂದ ಈ ಗ್ರಹಣದ ಪ್ರಭಾವವು ಹದಿನೈದು ದಿವಸಗಳ ಕಾಲ ರಾಶಿಗಳ ಮೇಲೆ ಇರುತ್ತೆ ಶುಭ ಅಥವಾ ಅಶುಭದ ಅಥವಾ ಮಿಶ್ರ ಫಲಗಳು ಇಲ್ಲಿ ಕನ್ಯಾ ರಾಶಿಯವರಿಗೆ ಗ್ರಹಣದ ಪ್ರಭಾವವು ಅಶುಭದಾಯಕವಾಗಿ ಇರೋದರಿಂದ ಗ್ರಹಣ ನಡೀತಿರುವಂಥ ರಾಶಿ ಎಂಟನೇ ರಾಶಿಯಾಗಿರುವುದರಿಂದ ನಿಮಗೆ ಅಷ್ಟೊಂದು ಶುಭ ರೀತಿಯಾದ ವಾತಾವರಣ ಇಲ್ಲ ಜೊತೆಗೆ ರಾಹು ಕೇತುಗಳ ಸ್ಥಾನ ಪಲ್ಲಟ ಬೇರೆ ಆಗಿರ್ತಕ್ಕಂಥದ್ದು ನಿಮ್ಮದೇ ರಾಶಿಯಲ್ಲಿ ಇರ್ತಕ್ಕಂತಹ ಕೇತು ಸಪ್ತಮದಲ್ಲಿ ಇರ್ತಕ್ಕಂತಹ ಒಂದು ರಾಹು ನಿಮಗೆ ಅಷ್ಟೊಂದು ಒಳಿತನ್ನು ತಂದು ಕೊಡೋದಿಲ್ಲ ಒಟ್ಟಾರೆ ಎಷ್ಟೊಂದು ರೀತಿಯಲ್ಲಿ ನಿಮಗೆ ತೊಂದರೆ ತಾಪತ್ರಯಗಳೇ ಕಾಣಿಸ್ತಾ ಇದೆ ಇದು ಗ್ರಹಣದ ಎಫೆಕ್ಟ್ಸಿಂದನೂ ತೊಂದರೆ ತಾಪತ್ರಯಗಳೇ ಇದ್ದಾವೆ ಅದೇ ರೀತಿಯಾಗಿ ಈ ಬಾರಿಯ ಗ್ರಹ ಸ್ಥಿತಿಗಳು ಸಹ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ಇಲ್ಲದ ಕಾರಣ ಹಣ ಸಂಪಾದನೆ ಏನೋ ಆಗತ್ತೆ ನೆಮ್ಮದಿ ಸಂಪಾದನೆ ಆಗೋದು ಭಾರಿ ಕಷ್ಟವಿರುತ್ತೆ ಕೆಲವು ಕಾರ್ಯಗಳಲ್ಲಿ ಅನಿರೀಕ್ಷಿತವಾಗಿ ಹಿನ್ನಡೆಯನ್ನು ಅನುಭವಿಸ್ತೀರಿ ಅಂದರೆ ಎಲ್ಲ ಮುಗದೇ ಹೋಯಿತು ಕೆಲಸ ಆಗೇ ಹೋಯಿತು ಅನ್ನೋ ಹೊತ್ತಿಗೆ ಆ ಕೆಲಸ ಆಗದೆ ತುಂಬ ಬೇಜಾರು ಮಾಡ್ಕೊಳ್ತಕ್ಕಂತಹ ಸಂದರ್ಭಗಳು ಬಂದು ಸೇರಿಬಿಡತ್ವೆ ಇನ್ನೇನು ಸೈಟ್ ಮಾರೇ ಬಿಟ್ಟೆ ಜಮೀನು ಮಾರೇ ಬಿಟ್ಟೆ ಇನ್ನೇನು ದುಡ್ಡು ಬಂದೇ ಬಿಡ್ತು ಬರಲ್ಲ ಅಕಸ್ಮಾತ್ ಅಡ್ವಾನ್ಸ್ ಕೊಟ್ಟು ಹೋಗಿರೋದು ಸಹ ನಿಮಗೆ ಏನಾಗುತ್ತೆ ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಆಗದೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ ಕನ್ಯಾ ರಾಶಿಯವರಿಗೆ ಅಷ್ಟೊಂದು ಶುಭ ರೀತಿಯಾದ ಪ್ರಭಾವಗಳು ಇಲ್ಲ ಈಗಾಗಲೇ ಚಂದ್ರಗ್ರಹಣದ ಪ್ರಭಾವ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂತಹ ಮಾಹಿತಿಯನ್ನು ನಾನು ಈಗಾಗಲೇ ಹೇಳಿರೋದ್ರಿಂದ ಅದ್ರ ಬಗ್ಗೆ ಇಲ್ಲಿ ಹೆಚ್ಚಿಗೆ ಹೇಳೋಕ್ಕೋಗಲ್ಲ ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ ಆ ಲಿಂಕಿನ ಸಹಾಯದಿಂದಾಗಿ ನೀವು ಏನು ಮಾಡಬಹುದು ಯಾವ ರೀತಿಯಾದ ಪ್ರಭಾವಗಳು ಗ್ರಹಣದ ಪ್ರಭಾವಗಳು ಹದಿನೈದು ದಿವಸಗಳು ಅಂದರೆ ಈ ನವೆಂಬರ್ 12-13 ತಾರೀಕಿನವರೆಗೂ ಸಹ ಅದರ ಎಫೆಕ್ಟ್ಸು ಇದ್ದದ್ದು ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿ ಗೋಚಾರವು ಸಹ ಅಷ್ಟೊಂದು ಸಪೋರ್ಟಿವ್ ಆಗಿ ಇಲ್ಲದ ಕಾರಣ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವೃತ್ತಿಯಲ್ಲಿ ಸಿಗಬೇಕಾದಂತಹ ಮನ್ನಣೆಗಳು ಸಿಗದೇ ಹೋಗುತ್ತೆ ನಿರೀಕ್ಷಿಸಿದಷ್ಟು ಅನಿರೀಕ್ಷಿತ ಘಟನೆಗಳೇ ನಡೆಯೋದು ಹೆಚ್ಚು ವ್ಯಾಪಾರದಲ್ಲಿ ಲಾಭಕ್ಕಿಂತ ನಷ್ಟಗಳು ಆಗೋದು ಹೆಚ್ಚು ಬರಹಗಾರರಿಗೆ ಲೇಖಕರಿಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವರಿಗೆ ಸುಮ್ಮನೆ ಆಪಾದನೆಗಳು ಬರ್ತಕ್ಕಂಥದ್ದು ಸುಮ್ಮನೆ ಅಪವಾದಗಳನ್ನು ಮೈ ಮೇಲೆ ಎಳೆದುಕೊಳ್ತಕ್ಕಂತಹದ್ದು ಆಗುತ್ತೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳು ಆಗೋದಿಲ್ಲ
ಹಿನ್ನಡೆಗಳೇ ಆಗ್ತಾ ಇರುತ್ತೆ ಜಾಸ್ತಿ ಸೋ ಹಾಗಾಗಿ ಸ್ವಲ್ಪ ಜಾಗೃತಿಯಾಗಿ ಇರುವಂಥದ್ದು ಒಳ್ಳೆಯದು ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳಲ್ಲಿ ತುಂಬ ಕಿರಿಕಿರಿಗಳು ಉಂಟಾಗುವಂತಹದ್ದು ಎಲ್ಲ ಆಗುತ್ತೆ ಅದೇ ರೀತಿಯಲ್ಲಿ ಕೆಲಸದಲ್ಲಿ ನೆಮ್ಮದಿ ಸಿಕ್ಕಲ್ಲ ಜೊತೆಗೆ ಅಷ್ಟಮ ಗುರುವಿನ ಪ್ರಭಾವ ಬೇರೆ ನಿಮಗೆ ಗುರು ಎಂಟನೇ ಮನೆಯಲ್ಲಿ ಇರೋದರಿಂದ ನಿಮಗೆ ಇನ್ನೊಂದಷ್ಟು ತೊಂದರೆಗಳು ತಾಪತ್ರಯಗಳು ಎಲ್ಲವೂ ಆಗತ್ತೆ ನೀವು ಯೋಚನೆ ಅಂದರೆ ಭಾರಿ 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 ಕಷ್ಟದ ಸಂದರ್ಭಗಳು ನಿಮಗೆ ಇರ್ತಕ್ಕಂತಹದ್ದು ಕೊನೆಯಲ್ಲಿ ಖಂಡಿತವಾಗಿಯೂ ಈ ಸಮಸ್ಯೆಗೆಲ್ಲ ಪರಿಹಾರ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಮತ್ತು ಈ ಸರ್ಕಾರಿ ಉನ್ನತ ಅಧಿಕಾರಿಗಳಿಗೆ ಸ್ಥಾನ ಪಲ್ಲಟದ ಯೋಗ ಸುಮ್ಮನೆ ಟ್ರಾನ್ಸ್ಫರ್ ಮಾಡಿಬಿಡುವಂಥದ್ದು ಸುಮ್ಮನೆ ನಿಮ್ಮ ಮೇಲೆ ಏನಾದರೂ ಅಲಿಗೇಷನ್ಸ್ ಬರುವಂಥದ್ದು ಈ ರೀತಿಯಾಗೆಲ್ಲ ಆಗುತ್ತೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಟ ನಟಿಯರಿಗೆ ಬಂದ ಅವಕಾಶಗಳು ಹೊರಟೋಗ್ಬಿಡುವಂಥದ್ದು ಭೋಗದ ವಸ್ತುವಿನ ವ್ಯಾಪಾರಸ್ಥರಿಗೆ ನಷ್ಟಗಳು ಜಾಸ್ತಿ ಆಗ್ತಕ್ಕಂತಹದ್ದು ಶತ್ರುಗಳ ಕಾಟ ತುಂಬಾ ಅಧಿಕವಾಗಿ ಹೋಗುತ್ತೆ ಈ ಎಲೆಕ್ಟ್ರಿಕಲ್ ಉಪಕರಣಗಳ ಮಾರಾಟಗಾರರಿಗೆ ಪೆಟ್ರೋಲ್ ಡೀಸೆಲ್ ಉತ್ಪನ್ನಗಳ ಮಾರಾಟಗಾರರಿಗೆ ಲೆದರ್ ಬಿಸ್ನೆಸ್ಸನ್ನು ಮಾಡುವಂತಹವರಿಗೆ ರೇಷ್ಮೆ ಬಿಸ್ನೆಸ್ಸನ್ನು ಮಾಡುವಂಥವರಿಗೆ ಚಿನ್ನ ಬೆಳ್ಳಿ ಒಡವೆಗಳ ವ್ಯಾಪಾರಸ್ಥರಿಗೆ ಅಷ್ಟೊಂದು ಲಾಭಗಳು ಈ ತಿಂಗಳಲ್ಲಿ ಬರಲ್ಲ ಸ್ವಲ್ಪ ಸಮಸ್ಯೆಗಳೇ ಜಾಸ್ತಿ ಇದ್ದಾವೆ ನೋಡಬಹುದು ಇಲ್ಲಿ ಎಲ್ಲ ವಿಧದಲ್ಲೂ ಸಹ ಒಂದು ರೀತಿಯಾಗಿ ನಿಮಗೆ ಹಣಕಾಸಿನ ವ್ಯಯದ ಜಾಸ್ತಿ ತೋರಿಸುವಂಥದ್ದು ಅನಾರೋಗ್ಯಗಳನ್ನು ಜಾಸ್ತಿ ತೋರಿಸುವಂಥದ್ದಿದೆ ಒಬೆಸಿಟಿ ಜಾಸ್ತಿ ಆಗುವಂಥದ್ದು ತೂಕ ಜಾಸ್ತಿ ಆಗಿಬಿಡುತ್ತೆ ಇದಕ್ಕಿದ್ದ ಹಾಗೆಯೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಾಗುವಂಥದ್ದು ಈ ರೀತಿಯಾಗಿ ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಎದುರಿಸ್ತಾನೆ ಇರಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಈ ತಿಂಗಳು ನವಂಬರ್ನ ತಿಂಗಳು ಒಂದೇನು ವರ್ಷದ ಕೊನೆ ಹಂತಕ್ಕೆ ಬರ್ತಾ ಇದ್ರೂ ಒಂದಷ್ಟು ನೆಮ್ಮದಿ ಅನ್ನುವಂಥದ್ದು ಸ್ವಲ್ಪ ಸಿಕ್ಕಲ್ಲ ಜಾಸ್ತಿಯಾಗಿಯೇ ನಿಮಗೆ ತೊಂದರೆ ತಾಪತ್ರೆಗಳು ಇದ್ದಾವೆ ಸೊ ಹುಷಾರಾಗಿ ಇರ್ತಕ್ಕಂಥದ್ದು ತುಂಬ ಅಂದರೆ ತುಂಬಾ ಒಳ್ಳೆಯದು ಕನ್ಯಾ ರಾಶಿಯವರು ಹೇಳಿದ ಪರಿಹಾರವನ್ನು ಸರಿಯಾಗಿ ಮಾಡ್ಕೊಂಡು ಬಂದರೆ ನಿಮ್ಮೆಲ್ಲರಿಗೂ ಸಹ ಅನುಕೂಲ ಉಂಟಾಗುತ್ತೆ ಈ ತಿಂಗಳಲ್ಲಿ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕರುಳುಬೇನೆ ಬರ್ತಕ್ಕಂಥದ್ದು ವಾಯುವಿನಿಂದ ಸಮಸ್ಯೆಗಳು ವಾಯುರೋಗಗಳು ಬಾಧೆ ಕೊಡ್ತಕ್ಕಂಥದ್ದು ಈಗಾಗಲೇ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳೇನಾದರೂ ಇದ್ದರೆ ಅದರಲ್ಲಿ ಇನ್ನೊಂದಷ್ಟು ಹೆಚ್ಚಿಗೆ ಅನಾರೋಗ್ಯಗಳು ಬಾಧೆ ಕೊಡ್ತಕ್ಕಂಥದ್ದು ಆಗುತ್ತೆ ಮೈಯಲ್ಲಿ ರಕ್ತ ಕೆಟ್ಟೋಗೋದು ಆ ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂಥದ್ದು ಇದ್ದರೆ ಉಲ್ಬಣ ಆಗ್ತಕ್ಕಂಥದ್ದು ಈ ರೀತಿಯಾದ ಅಶುಭದ ವಾತಾವರಣವಿದೆ ಆದರೆ ಇದೇ ಅಲ್ಟಿಮೇಟ್ ಅಲ್ಲ ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ಒಳ್ಳೆ ರೀತಿಯಾದಂತಹ ಶುಭದ ಪ್ರಭಾವಗಳು ನಡೀತಾ ಇದ್ದರೆ ಖಂಡಿತವಾಗಿಯೂ ಇಲ್ಲಿ ಹೇಳಿದಂತಹ ಫಲಾನುಫಲಗಳು ತುಂಬ ಕಡಿಮೆ ಆಗಿ ಹೋಗುತ್ತೆ ಹಾಗಾಗಿ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ ಎಷ್ಟೊಂದು ಬಾರಿ ಏನಾಗುತ್ತೆ ಗೋಚಾರದ ಫಲಕ್ಕೂ ನಿಮ್ಮ ಜನ್ಮ ಜಾತಕದ ಫಲಕ್ಕೂ ವ್ಯತ್ಯಾಸಗಳು ಬರುತ್ತವೆ ಇಲ್ಲಿ ಹೇಳಿರುವಂಥ 10ರಲ್ಲಿ 2-3 ವಿಚಾರಗಳಾದರೂ ನಿಮಗೆ ಒಂದಿಷ್ಟು ವ್ಯತ್ಯಾಸಗಳು ಕಂಡುಬರ್ತಕ್ಕಂಥದ್ದು ಇರುತ್ತೆ ಕಾರಣ ನಿಮ್ಮ ಜಾತಕದ ಪ್ರಭಾವ ಆ ಜನ್ಮ ಜಾತಕದಲ್ಲಿ ಯಾವ ರೀತಿಯಾದ ಶುಭ ಇದೆ ಅಶುಭ ಇದೆ ಏನು ದಶೆ ನಡೀತಿದೆ ಏನು ಭುಕ್ತಿ ನಡೀತಿದೆ ಅಂತ ತಿಳ್ಕೊಂಡು ನೀವು ಮುಂದುವರ್ಕೊಂಡು ಹೋಗೋದ್ರಿಂದ ತುಂಬಾ ಅನುಕೂಲ ಉಂಟಾಗುತ್ತೆ ಯಾರು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅದರ ಜೊತೆ ಜೊತೆಗೆ ಈ ಗ್ರಹಣದ ಪ್ರಭಾವ ನಿಮಗೆ ಅಶುಭದ ಒಂದು ವಾತಾವರಣ ಸೃಷ್ಟಿ ಮಾಡಿರೋದ್ರಿಂದ ಈ ಗ್ರಹಣದ ಕಾಲದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ನಿಮ್ಮ ನಿಮ್ಮ ಸಮಸ್ಯೆಗಳ ಅನುಸಾರವಾಗಿ ಒಂದು ಗ್ರಹಣ ಕಾಲದ ಚಕ್ರವನ್ನು ತಯಾರು ಮಾಡ್ತಾ ಇದ್ದೀನಿ ಸ್ವತಃ ನಾನೇ ಮಾಡ್ತಾ ಇರುವಂಥದ್ದು ಈ ನಿಮ್ಮೆಲ್ಲ ದೌರ್ಭಾಗ್ಯಗಳು ನಾಶವಾಗಬೇಕು ಮುಂದೆ ನಿಮ್ಮ ಜೀವನವೆಲ್ಲ ಸುಖಮಯವಾಗಿರಬೇಕು ಅಂತ ಹೇಳಿ ಗ್ರಹಣದ ಕಾಲದಲ್ಲಿ ಸಿದ್ಧ ಮಾಡುವಂತಹ ದೌರ್ಭಾಗ್ಯ ನಾಶನ ಲಲಿತಾ ಚಕ್ರ ಪೂಜೆಯನ್ನು ನೀವು ಮಾಡ್ತಾ ಬನ್ನಿ ನಿಮ್ಮೆಲ್ಲರಿಗೂ ಸಹ ಅನುಕೂಲವು ಉಂಟಾಗುತ್ತೆ ಅದರ ಜೊತೆಗೆ ಈ ಒಂದು ತಿಂಗಳ ಮಾಸ ಭವಿಷ್ಯದ ಪರಿಹಾರವಾಗಿ ನಕ್ಷತ್ರಾನುಸಾರ ನಾನು ಹೇಳ್ತೀನಿ ಆ ಪರಿಹಾರವನ್ನು ಸಹ ಮಾಡ್ಕೊಳ್ಳಿ ಈ ಚಕ್ರ ಬೇಕಾದಂಥವರು ಮೊದಲೇ ಬುಕ್ ಮಾಡಿಟ್ಕೊಳ್ಬೇಕಾಗತ್ತೆ ಯಾಕಂದರೆ ಅದು ರೆಡಿ ಇರೋದಿಲ್ಲ ನಿಮ್ಮ ನಿಮ್ಮ ಸಮಸ್ಯೆಯ ಅನುಸಾರವಾಗಿ ಅದನ್ನು ನಾವು ತಯಾರು ಮಾಡಬೇಕಾಗ್ತದೆ ಹಾಗಾಗಿ ನಿಮ್ಮ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಹೇಳಿ ಸಂಕಲ್ಪ ಪೂಜೆಗಳನ್ನು ಮಾಡಿ ನಾನು ನಿಮಗೆ ಕಳುಹಿಸಿಕೊಡ್ತೀನಿ ಈ ಗ್ರಹಣದ ವಿಶೇಷ ಚಕ್ರ ದೌರ್ಭಾಗ್ಯನಾಶನ ಲಲಿತಾ ಚಕ್ರ ಬೇಕಾದವರು ಮೊದಲೇ ಬುಕ್ ಮಾಡಿಕೊಳ್ಳಿ ಇನ್ನು ಮಾಸ ಭವಿಷ್ಯದ ಪರಿಹಾರವಾಗಿ ನೋಡೋದಾಯಿತು ಅಂತ ಹೇಳಿದ್ರೆ
ಈ ಮಾಸ ಭವಿಷ್ಯದಲ್ಲಿ ಏನಪ್ಪ ತೊಂದರೆಗಳು ಈ ನಿವಾರಣೆಗಳಾಗಬೇಕಂದ್ರೆ ಪ್ರತಿ ತಿಂಗಳ ನಾನು ಹೇಳ್ತಾನೆ ಇರ್ತೀನಿ ಎರಡು ಪರಿಹಾರಗಳನ್ನು ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಎರಡನೆಯದಾಗಿ ಒಂದು ಆಧ್ಯಾತ್ಮಿಕ ಪರಿಹಾರ ಸಾಮಾಜಿಕ ಪರಿಹಾರ ಮಾಡಿಕೊಂಡ ನಂತರವೇ ನಿಮಗೆ ಆಧ್ಯಾತ್ಮಿಕ ಪರಿಹಾರವ ನಿಮಗೆ ಫಲ ಕೊಡೋದಕ್ಕೆ ಶುರು ಮಾಡುತ್ತೆ ಇಲ್ಲಾಂದ್ರೆ ಖಂಡಿತವಾಗಿಯೂ ಶುರು ಆಗಲ್ಲ ಹಾಗಾಗಿ ಮೊದಲನೇದಾಗಿ ಪ್ರಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಸಹಕರಿಸಿ ನೀರು ಆಹಾರಗಳನ್ನು ಕೊಟ್ಟು ಅವುಗಳನ್ನು ಕಾಪಾಡಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ಈ ಒಂದು ನೀರನ್ನು ಇಡಿ ಸಾಧ್ಯವಾದವರು ಆಹಾರವನ್ನು ಇಡಿ ಅವುಗಳ ಜಾಗವನ್ನೆಲ್ಲ ನಾವು ಕಬಳಿಸ್ಕೊಳ್ತಾ ಇದ್ದೀವಿ ಅವುಗಳ ಜಾಗವನ್ನೆಲ್ಲ ನಾವು ಆಕ್ರಮಣ ಮಾಡ್ಕೊಳ್ತಾ ಇದ್ದೀವಿ ಅವುಗಳಿಗೆ ಇರೋದಕ್ಕೆ ನೆಲೆ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ತಿನ್ನೋಕ್ಕೆ ಆಹಾರ ಇಲ್ಲ ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ದಯವಿಟ್ಟು ಎಲ್ಲರೂ ಒಂದಿಷ್ಟು ಸಹಕರಿಸಿ ನಮ್ಮ ಹಾಗೆ ಅವು ಸಹ ಜೀವವೇ ಅವುಗಳ ಮೇಲೂ ಒಂದಿಷ್ಟು ದಯೆ ಕರುಣೆ ಅನುಕಂಪಗಳು ಇರಲಿ ಅಂತ ಕೇಳ್ಕೊಳ್ತಾ ನಿಮ್ಮ ಸುತ್ತಮುತ್ತ ಇರುವಂಥ ಉದ್ಯಾನವನಗಳಲ್ಲಿ ಒಂದೊಂದು ಸಣ್ಣ ಸಣ್ಣ ಒಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸ್ತಾ ಬನ್ನಿ ಆ ಹಣ್ಣಿನ ಗಿಡಗಳು ನಾಲ್ಕಾರು ವರ್ಷಗಳಲ್ಲಿ ಬೆಳೆದು ದೊಡ್ಡದಾಗಿ ನಿಮ್ಮ ಹೆಸರು ಹೇಳಿಕೊಂಡು ಒಂದು ನಾಲ್ಕು ಪಕ್ಷಿಗಳು ಪ್ರಾಣಿಗಳು ನೆರಳನ್ನು ತಗೊಳ್ಳುತ್ತವೆ ಆಹಾರವನ್ನು ತಗೊಳ್ಳುತ್ತವೆ ಭಗವಂತನೇ ನಿಮ್ಮನ್ನು ಮೆಚ್ಚುತ್ತಾನೆ ಭಗವಂತನೇ ಮೆಚ್ಚಿ ನಿಮ್ಮನ್ನು ಆಶೀರ್ವದಿಸಿದರೆ ಯಾವುದೇ ರೀತಿಯ ಜಾತಕದ ಸಮಸ್ಯೆಗಳಿಗೆ ನೀವು ಸಿಲುಕು ಹಾಕ್ಕೊಳ್ಳೋದೇ ಇಲ್ಲ ದೈವಾಶೀರ್ವಾದ ಚೆನ್ನಾಗೇ ಇರುತ್ತೆ ಹಾಗಾಗಿ ದೈವಾಶೀರ್ವಾದವನ್ನು ಪಡ್ಕೊಳ್ಳೋದ್ರ ಕಡೆ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ಆಧ್ಯಾತ್ಮಿಕ ಪರಿಹಾರ ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರುವಂಥವರಿಗೆ ಈ ಒಂದು ತಿಂಗಳಿನಲ್ಲಿ ಲಕ್ಷ್ಮೀ ಸಮೇತ ನಾರಾಯಣ ದೇವರ ಪೂಜೆ ಲಕ್ಷ್ಮೀ ಸಮೇತ ನಾರಾಯಣ ದೇವರ ಆರಾಧನೆಯನ್ನು ಮಾಡ್ತಾ ಬನ್ನಿ ಖಂಡಿತ ಅನುಕೂಲ ಉಂಟಾಗುತ್ತೆ ಇನ್ನು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಕೃಷ್ಣನ ನಾಮ ಜಪವನ್ನು ಮಾಡ್ತಾ ಬನ್ನಿ ಕೃಷ್ಣ ನಾಮ ಜಪವನ್ನು ಮಾಡೋದು ನಿಮಗೆ ಭಾರಿ ಅನುಕೂಲಗಳು ಉಂಟು ಮಾಡುತ್ತೆ ಇನ್ನು ಚಿತ್ತ ನಕ್ಷತ್ರ ಒಂದು ಮತ್ತು ಎರಡನೇ ಪಾದದಲ್ಲಿ ಹುಟ್ಟಿದಂಥವರಿಗೆ ಈ ಒಂದು ತಿಂಗಳಿನಲ್ಲಿ ಮಾಡ್ಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತಂದರೆ ಮೃತ್ಯುಂಜಯ ಮಹಾಮಂತ್ರ ಜಪವನ್ನು ಮಾಡ್ಕೊಳ್ತಾ ಬನ್ನಿ ಪ್ರತಿಯೊಬ್ಬರು ಮೂರು ನಕ್ಷತ್ರದವರು ಮಾಡ್ತಾ ಬನ್ನಿ ಯಾಕಂದರೆ ಅನಾರೋಗ್ಯಗಳು ಜಾಸ್ತಿ ಇರೋದರಿಂದ ಈ ಮೃತ್ಯುಂಜಯ ಮಹಾಮಂತ್ರವನ್ನು ನೀವು ಹೇಳ್ಕೊಳ್ತಾ ಬರೋದರಿಂದ ತುಂಬ ಅನುಕೂಲವಾಗುತ್ತೆ ತ್ರಂಬಕಮ್ಯಜ ಮಹೇ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರು ಕಮಯೋ ಬಂಧನಾತ್ ಮೃತ್ಯೋರ್ ಮೋಕ್ಷಮಾಮೃತಾತ್ ಈ ಮಂತ್ರವನ್ನು ನೀವು ಹೇಳ್ಕೊಡ್ತಾ ಬನ್ನಿ ಖಂಡಿತವಾಗಿಯೂ ನಿಮಗೆ ಸಂಪೂರ್ಣ ಕೃಪಾಶೀರ್ವಾದ ಉಂಟಾಗಿ ನಿಮ್ಮೆಲ್ಲ ದುರಿತಗಳು ದೌರ್ಭಾಗ್ಯಗಳು ನಾಶವಾಗುತ್ತೆ ಗ್ರಹಣ ಕಾಲದಲ್ಲಿ ಸಿದ್ಧ ಮಾಡುವಂತಹ ಚಕ್ರ ಬೇಕಿದ್ದರೆ ಒಂದು ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳ ಅನುಸಾರವಾಗಿ ಅದನ್ನು ಬುಕ್ ಮಾಡ್ಕೊಳ್ಳುವಂಥ ಕೆಲಸ ಮಾಡಿ ಅದನ್ನು ನಿಮಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೀನಿ ಇದಿಷ್ಟು ಕನ್ಯಾ ರಾಶಿಯವರ ನವಂಬರ್ ತಿಂಗಳ ಮಾಸ ಭವಿಷ್ಯದ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು